ಯಾರು ಲೋಕಲ್ ಇದ್ದಾರೆ ಹಿಂಗಸರ ಮೇಲೆ ಅಟ್ಯಾಕ್ ಮಾಡಿದ್ರು ಸರ್ ಮುಂಚೆ ಅವರು ಒಬ್ಬಳು ಮತ್ತೆ ಭಾರತದ ನೀವು ಹೋರಾಟ ಮಾಡಿ ಸಾಕ್ ಮಾಡಿ ಹೊರಗಡೆ ಅಕ್ಕನಿಗೆ ಅಷ್ಟೇ ಅವರಿಗೆಲ್ಲ ಸಮ ಕ್ರಿಚ್ಚಿ ದೊಡ್ಡ ಸಮ ಕ್ರಿಚ್ಚಿ ತುಂಬಾ ಸೋಲಾರ್ ರಿಪೇರಿ ಬೇಕಾ ಇಲ್ಲ ಸೋಲಾರ್ ಎಲ್ಲ ಸರಿ ಇದೆ ನಂಗೆ ಅಲ್ಲೇ ಡೌಟ್ ಬಂದ ತಕ್ಷಣ ಪಕ್ಕ ಒಳಗ್ ಬಂದೆ ನಮ್ಮ ಅಪ್ಪ ಅಲ್ಲಿದ್ದವರು ನೀರ್ ಬೇಕು ಅಂತ ಸರಿ ಅಂತ ನನ್ನ ಅಪ್ಪ ಕೊಡ್ಬೇಡಿ ಅನ್ನೋದು ನಂಗೆ ಗೊತ್ತು ನನ್ಗೆ ಮಾಡಿದೀನಿ ಗೊತ್ತಾಯ್ತು ಅವ್ನಿಗೆ ಅದಕ್ಕೆ ನನ್ನದೇ ಫಸ್ಟ್ ಇಲ್ಲಿ ಮಲ್ಸ್ಕೊಂಡು ಆ ಕ್ಲೋರೋಫಾರ್ಮ್ ಹಾಕಿ ತಪ್ಪದೇ ಅದ್ರ ಮಟ್ಟಿ ಡೌಟೇ ಇಲ್ಲ ಯಾಕಂದ್ರೆ ಫಸ್ಟ್ ಆಫ್ ಆಲ್ ಕ್ಲೋರೋಫಾರ್ಮ್ ವರ್ಕ್ ಆಗಿಲ್ಲ ಅದ್ರ ಎರಡು ಇವರಿಗೆಲ್ಲ ಧೈರ್ಯ ಬಂದು ಹೋರಾಟ ಮಾಡಿ ಇವಳನ್ ಬುದ್ಧಿವಂತಿಕೆ ಮಾಡಿ ಹೇಳ ಅವ್ನು ನಾನು ಪ್ರಯತ್ನ ಮಾಡಿದ್ದಲ್ಲ ನನ್ಗೆ ಎಚ್ಚರಿಸೋಸೆಗೆ ಸುಮ್ನೆ ಎಚ್ಚರಿಸ್ಕೊಂಡು ಬಿದ್ಬಿಟ್ಲು ಆಮೇಲೆ ಅವ್ನ್ ಬಿಟ್ಟು ಅವ್ರ ಅಮ್ಮ ಹಿಡ್ಕೊಂಡು ಹಂಗ್ ಮಾಡಿದ ತಕ್ಷಣ ಇವಳು ಕಂಪ್ಲೀಟ್ ಬಿಟ್ಟು ಒಳಗ ಹೋಗ್ಬಿಟ್ಲು ಇಲ್ಲ ಅಂದ್ರೆ ಇವಳು ಫುಲ್ ಮತ್ತೆ ಈಗ ನೀವ್ ಹೇಳೋದ್ ನೋಡಿದ್ರೆ ನೂರು ಫಾರ್ಮ್ ಇಲ್ದೇನೆ ಪ್ರಜೆ ಹೋಗ್ತಿತ್ತು. ತಿತ್ತಳಿ ತಾಲೂಕಿನ ಹುರ್ಣಿ ಗ್ರಾಮದಲ್ಲಿ ನಮ್ಮ ಶ್ರೀನಾಥ್ ಅವರ ಕುಟುಂಬದ ಇರುವಂಥ ಮನೆಗೆ ನಿನ್ನೆ ಸಂಜೆ ಅಷ್ಟೊತ್ತಿಗೆ ಯಾರೋ ದರೋಡೆಕೋರರು ನುಗ್ಗಿ ಇವ್ರನ್ನ ಈ ಮನೆ ರಾಬರಿ ಮಾಡಲಿಕ್ಕೆ ಒಂದು ಪ್ರಯತ್ನ ಮಾಡಿದ್ದಾರೆ. ಮನೆಯವರ ವಿರೋಧದ ಒಂದು ಇದರಿಂದ ತಪ್ಪಿಸ್ಕೊಂಡು ಓಡೋಗಿದ್ದಾರೆ. ಬಹಳ ಮಲೆನಾಡಿನಲ್ಲಿ ಇಂಥ ಒಂದು ಅಪರೂಪದ ಪ್ರಕರಣ ಇವೆಲ್ಲ. ಮಲೆನಾಡಲ್ಲಿ ಆಗೋದೇ ಇಲ್ಲ, ಯಾಕಂದರೆ ರಸ್ತೆಗಳೇ ಕೆಲವರಿಗೆ ಗೊತ್ತಾಗೋದಿಲ್ಲ. ಆದರೂ ಕೂಡ ಇಲ್ಲಿ ಅಟೆಂಪ್ಟ್ ಮಾಡುವಂಥ ಪ್ರಯತ್ನ ಮಾಡಿದ್ದಾರೆ. ಇಡೀ ಊರಿಗೆ ಭಯಾನಕವಾದಂಥ ಒಂದು ಇದದು ಪ್ರಕರಣ. ಪೊಲೀಸ್ ಅಧಿಕಾರಿಗಳ ಜೊತೆನಲ್ಲಿ ನಾನು ಈಗಾಗಲೇ ಮಾತಾಡಿದ್ದೀನಿ, ಅವರು ಕೂಡ ಪ್ರಯತ್ನ ಮಾಡ್ತಾ ಇದ್ದಾರೆ. ಎಲ್ಲ ಭಾಗದಲ್ಲೂ ಕೂಡ ಮೆಸೇಜ್ ಕೊಟ್ಟು CCTVಗಳು ಎಲ್ಲ ಚೆಕ್ ಮಾಡಿ ಅದನ್ನ ಹಿಡಿಯುವಂಥ ಎಲ್ಲ ಪ್ರಯತ್ನಗಳನ್ನು ಮಾಡ್ತಾ ಇದ್ದಾರೆ. ಯಾರೂ ಕೂಡ ಇದರಿಂದ ಭಯಭೀತರಾಗಿದ್ದಾನೆ. ಕುಟುಂಬಗಳಲ್ಲಿ ಸ್ವಲ್ಪ ರೆಸಿಸ್ಟ್ ಮಾಡುವಂಥ ಕೆಲಸ ಮಾಡಬೇಕು. ನಾನು ಇಲ್ಲಿ ಕೇಳಿದಾಗ ತುಂಬ ನನಗೆ ಆಶ್ಚರ್ಯ ಆಯಿತು. ಹೆಣ್ಮಕ್ಕಳಾದಿಯಾಗಿ ಎಲ್ಲರೂ ರೆಸಿಸ್ಟ್ ಮಾಡಿದ್ದಾರೆ, ಅವರ ವಿರುದ್ಧ ಭಾರಿ ದೊಡ್ಡ ಹೋರಾಟ ಮಾಡಿದ್ದಾರೆ. ಯಾರಿಗೂ ಕೂಡ ಸಾಧ್ಯ ಆಗೋದಿಲ್ಲ ಅಂಥ ಟೈಮ್ನಲ್ಲಿ. ನಿಜವಾಗಲೂ ಕೂಡ ಅವರ ಸಾಹಸನ ಮೆಚ್ಕೊಳ್ಳೇಬೇಕು ನಾವೆಲ್ಲರೂ ಕೂಡ. ಆದ್ದರಿಂದ ಇದನ್ನು ತಡೆಗಟ್ಟಬೇಕಾಗ್ತದೆ. ಪೊಲೀಸರು ಎಚ್ಚರಿಕೆಯಿಂದ ಇದನ್ನು ಪರಿಶೀಲನೆ ಮಾಡ್ತಾರೆ, ಹಿಡಿತಾರೆ ಅಂತ ನಾನು ನಂಬಿದ್ದೀನಿ.